ಹಾಯ್ ಫ್ರೆಂಡ್ಸ್, ರುಚಿ ರುಚಿ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತು ಶಾವಿಗೆ ಬಾತ್ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ. ಒಂದು ಕಡಾಯಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಶಾವಿಗೆ, ಅಂದರೆ 150 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅದನ್ನು ನಾವೀಗ 1 ನಿಮಿಷದಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ಎಣ್ಣೆನ ಬಳಸಲಿಲ್ಲ, ಖಾಲಿ ನಾನು ಶಾವಿಗೆ ಮಾತ್ರ ಹಾಕಿದ್ದೀನಿ. ಎಣ್ಣೆ ಇಲ್ಲದೆ ಶಾವಿಗೆ ಹಾಕಿದ್ದೀನಿ. 150 ಗ್ರಾಮಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ನಾನು ಯಾವ ಕಪ್ಪಲ್ಲಿ ನಾನು ವರ್ಮೆಸಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಅರ್ಧ ಕಪ್ಪಿಗೆ ನಾನು 2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಉಳಿದ್ರೂ ಪರವಾಗಿಲ್ಲ ಬೇಯಿಸ್ಕೊಂಡ ಮೇಲೆ, ಯಾಕಂದರೆ ನೀವು ಸೋರಿಸ್ಕೊಳ್ಬೋದು ಅದಕ್ಕೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಹಾಕೋದ್ರಿಂದ ನಿಮ್ಮ ಶಾವಿಗೆ ಅಂಟಂಟು ಆಗೋದಿಲ್ಲ, ಅದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಮುಚ್ಚಳನ್ನು ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡೋಣ, ಯಾಕಂದರೆ ವರ್ಮಿಸಲಿ ಬೇಗ ಬೇಯುತ್ತದೆ, ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಈಗ ನೋಡಿ, 2 ನಿಮಿಷ ಆಗಿದೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಂಟಂಟು ಆಗಲಿಲ್ಲ, ಚೆನ್ನಾಗಿ ವರ್ಮಿಸಲಿ ಬೆಂದಿದೆ. ನೋಡಿ, ನಾನು ನಿಮಗೆ ಕೈಯಲ್ಲಿ ಇದನ್ನು ಮುಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಉದುರುದುರಾಗಿ ಕಾಣ್ತಾ ಇದೆಯಲ್ಲ, ಅಂಟಂಟು ಆಗಲಿಲ್ಲ. ಈಗ ನೋಡಿ, ನಾವಿದನ್ನು ಚೆನ್ನಾಗಿ ಸೋರಿಸ್ಕೊಳ್ಬೇಕು. ಈಗ ನಾವಿದನ್ನು ಸೋರಿಸ್ಕೊಂಡು ಬದಿಗಿಡಬೇಕು. ನಾವು ನೀರಲ್ಲೇ ಬಿಡಬಾರ್ದು, ಯಾಕಂದರೆ ಅಂಟಂಟಾಗಿಬಿಡುತ್ತೆ. ಅದಕ್ಕೆ ನೀವು ತಕ್ಷಣ ಅದನ್ನು ಕಡಾಯಿಂದ ತೆಗೆದು ಸೋರಿಸ್ಕೊಂಡು ಬದಿಗಿಡಬೇಕು. ಈಗ ನೋಡಿ, ಒಂದು ಕಡಾಯಿಗೆ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕಿ, ಅದಕ್ಕೆ 1/2 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅದು ನೋಡಿ ಚಟ್ಪಟ ಅಂದಮೇಲೆ, ಒಂದು 1/2 ಚಮಚದಷ್ಟು ಉದ್ದಿನ ಬೇಳೆ. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ, ನಾನು ಇದಕ್ಕೆ ಪೀನಟ್ಸ್ನ ಹಾಕ್ಕೊಂಡಿದ್ದೀನಿ, ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇದು ಕ್ರಂಚಿ ಆಗಬೇಕು, ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ಮತ್ತು 1/6 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಉದ್ದುದ್ದಾಗಿ ಹೆಚ್ಕೊಂಡಿರುವ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವಿದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸುವ, ಯಾಕಂದರೆ ಒಂದು ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಒಂದು ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಈಗ ನೋಡಿ, ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆಲ್ಲ ಹೋಗಿ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಹಸಿರುವರೆಗೂ ನಾನಿಲ್ಲಿ ನಿಮಗೆ ಒಂದು ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ. 2 ಕ್ಯಾಪ್ಸಿಕಮ್, 2 ಕ್ಯಾರೆಟ್ ಮತ್ತು 6 ಬೀನ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ನಾವು ಅದೆಲ್ಲ ತರಕಾರಿನ ನಾವು ಕಡಾಯಿಗೆ ಹಾಕ್ಕೊಳ್ಳೋಣ. ಮೊದಲು ನಾನಿಲ್ಲಿ 2 ಸಣ್ಣದಾಗಿ ಹೆಚ್ಕೊಂಡಿರುವ ಕ್ಯಾರೆಟ್, 2 ಸಣ್ಣದಾಗಿ ಹೆಚ್ಕೊಂಡಿರುವ ಕ್ಯಾಪ್ಸಿಕಮ್ ಮತ್ತು 1/6 ಬೀನ್ಸ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಕಡಾಯಿಗೆ ಹಾಕಿದ್ದೀನಿ. ಈಗ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದಕ್ಕೆ ಬೇರೆ ಮಸಾಲೆ ಪುಡಿಯೆಲ್ಲ ಏನು ಹಾಕ್ಕೊಳ್ಳೋದು ಬೇಡ, ನ್ಯಾಚುರಲಾಗಿ ಚೆಂದ ಟೇಸ್ಟ್ ಬರುತ್ತೆ ನಿಮಗೆ. ತರಕಾರಿದೇ ಒಳ್ಳೆ ಫ್ಲೇವರ್ ಕೊಡುತ್ತೆ ವರ್ಮಿಸಲ್ಲಿಗೆ. ಈಗ ನೋಡಿ, ನಾವು ಬೇಯಿಸ್ಕೊಂಡಿದ್ವಲ್ಲ, ಸೋರಿಸ್ಕೊಂಡು ನಾವು ಬದಿಗಿಟ್ಟಿದ್ವಲ್ಲ, ಆ ವರ್ಮಿಸಲ್ಲಿನ ನಾವೀಗ ಪೂರ ನಾವು ಕಡಾಯಿಗೆ ಹಾಕ್ಕೊಂಡಿದ್ದೀವಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಂಟಂಟಾಗಲಿಲ್ಲ, ಚೆನ್ನಾಗಿ ವರ್ಮಿಸಲ್ಲಿ ಬೆಂದಿದೆ. ಈಗ ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವೊಂದು 1/2 ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಂಟಂಟಾಗಲಿಲ್ಲ, ಪರ್ಫೆಕ್ಟಾಗಿ ವೆಜಿಟೇಬಲ್ಸ್ ಜೊತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ನೋಡಿ, ರುಚಿ ರುಚಿಯಾದ ಶಾವಿಗೆ ಬಾತ್ ತಯಾರಾಗಿದೆ.